ದರ್ಶನ್ ಮಾಡಿಸಿದ ಅವಾಂತರ, ಹೆಣ ಬಿಸಾಡಲು ನೀಡಿದ ಹಣ ಎಷ್ಟು, ದುಡ್ಡು ಕೊಟ್ಟು ಮಾಡಿಸಿದ ಕೆಲಸ. ನಟ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಇವಾಗ ಜೈಲಿನ ಚಕ್ಕರ್ ಹಾಕ್ತಾ ಇದ್ದಾರೆ. ಸೊ ಈ ಪ್ರಕರಣದಲ್ಲಿ ಹೆಣ ಬಿಸಾಡಲು ಅಂದರೆ ಕೊಲೆ ಆದಂತಹ ಆ ವ್ಯಕ್ತಿಯ ಹೆಣ ಬಿಸಾಡಲು ಇವರು ಎಷ್ಟೋ ದುಡ್ಡು ಕೊಟ್ಟಿದ್ದಾರಂತೆ. ಆ ದುಡ್ಡು ಎಷ್ಟು, ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ 13 ಜನ ಬಂಧನವಾಗಿದೆ. ನಿನ್ನೆ ರಾತ್ರಿ ಪೂರಾ ದರ್ಶನ್ ಮತ್ತು ಗ್ಯಾಂಗ್ ಜೈಲಿನಲ್ಲಿ ಸಮಯ ಕಳೆದಿದೆ. ಇದರ ನಡುವೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಹಲವು ಆಘಾತಕಾರಿ ವಿಷಯಗಳು ಹೊರಬರುತ್ತಿವೆ. ರೇಣುಕಾಸ್ವಾಮಿ ಶವವನ್ನ ಎಸೆದು ಕೊಲೆ ಆರೋಪವನ್ನ ಹೊತ್ತಿಕೊಳ್ಳಲು 30 ಲಕ್ಷ ರೂಪಾಯಿ ಹಣವನ್ನು ದರ್ಶನ್ ನೀಡಿದ್ದರು ಎನ್ನಲಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಣ ಮಾಡಿ ಕರೆದುಕೊಂಡು ಬಂದು ಶೆಡ್ನಲ್ಲಿ ಇರಿಸಿಕೊಂಡು ಹಲ್ಲೆ ಮಾಡಿದ ದರ್ಶನ್ ಮತ್ತು ಗ್ಯಾಂಗ್. ಹಲ್ಲೆಯಿಂದ ರೇಣುಕಾ ಸ್ವಾಮಿ ನಿಧನ ಹೊಂದಿದ ಬಳಿಕ ಆತಂಕಗೊಂಡ ಶವವನ್ನು ಸಾಗಿಸುವ ದಾರಿ ಹುಡುಕಿದ ನಟ ದರ್ಶನ್. ಆಗ ಬೇರೆ ಗ್ಯಾಂಗ್ ಒಂದನ್ನು ಕರೆಸಿ ಅವರಿಗೆ ಶವ ಒಪ್ಪಿಸಿ ಇದನ್ನು ವಿಲೇವಾರಿ ಮಾಡುವಂತೆ ಹೇಳಿ ಅವರಿಗೆ 30 ಲಕ್ಷ ರೂಪಾಯಿ ಹಣ ನೀಡಿದ್ದಾರೆ. ಈ ಹಣವನ್ನು ದರ್ಶನ್ ಅವರೇ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಈವರೆಗಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ಹೇ ಸೀತಾರಾಮ್ ನ್ಯೂಸನ್ನು ಫಾಲೋ ಮಾಡಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.